ಜಗತ್ತಿನಲ್ಲಿ ಹಲವಾರು ಕೌತುಕಗಳು ನಡೀತಾ ಇರುತ್ತೆ, ಕೆಲವೊಂದು ಅಚ್ಚರಿಗಳು ನಮ್ಮನ್ನ ಬೆರಗುಗೊಳಿಸುತ್ತೆ. ಇಲ್ಲೊಂದು ಕಡೆ ಬಾವಿಗಲ್ಲಿ ಬಿಸಿ ನೀರು ಸಿಗ್ತಾ ಇದೆ. ಪೊಳಲಿ ದೇವಸ್ಥಾನದ ಬದಿಯಲ್ಲಿರುವ ಮೋಹನ್ ದೇವಾಡಿಗ ಎನ್ನುವವರ ಮನೆಯ ಬಾವಿಯಲ್ಲಿ ಬಿಸಿ ನೀರು ದೊರಕಿದ್ದು ಹಲವಾರು ಅಚ್ಚರಿಗಳಿಗೆ ಕಾರಣವಾಗಿದೆ. ಇಂದು ಬೆಳಿಗ್ಗೆ ಬಾವಿಗಿಂದ ನೀರು ತರಲೆಂದು ತೆರಳಿದಾಗ ಬಾವಿಯಲ್ಲಿ ಬಿಸಿ ನೀರು ಸಿಕ್ಕಿದ್ದನ್ನ ಕಂಡು ಮನೆಯವರು ಕೂಡ ಅಚ್ಚರಿಗೆ ಒಳಗಾಗಿದ್ದಾರೆ. ಏನೋ ಈ ಬಗ್ಗೆ ಮಾತನಾಡೋದಕ್ಕೆ ಮನೆಯವರಾದ ನಾಗೇಶ್ ಅವರೇ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಾಗೇಶ್ ಅವರೇ. ನಾಗೇಶ್ ಅವರೇ, ಇವತ್ತು ಮಾತ್ರ ಬಾವಿಯಲ್ಲಿ ಈ ತರದ ಬಿಸಿನೀರು ಲಭ್ಯವಾಗಿರುವಂತದ್ದು, ಈ ಮೊದಲು ಇತ್ತ ಅಂತ ಹೇಳಿ? ಓಕೆ, ಸೊ ಪ್ರಮುಖವಾಗಿ ಏನು ಕಾರಣ ಇರಬಹುದು ಅಂತ ಹೇಳಿ? ಕಾರಣ ಎಂತ ಅಂತ ಗೊತ್ತಾಗ್ತದೆ ಸರ್ ನಮಗೆ, ದೇವರ ಹಿಂಬದಿ ಅಲ್ಲ, ಎಂತ ದೇವರ ಮಹಿಮಾ ಎಂತ ಗೊತ್ತಿಲ್ಲ. ಎಷ್ಟು ಗಂಟೆ ಸುಮಾರಿಗೆ ನೀರು ತರಲಿಕ್ಕೆ ಹೋಗಿರುವಂತದ್ದು ನಾಗೇಶ್ ಅವರೇ? ನಾನೇ ಬೆಳಿಗ್ಗೆ ಫಸ್ಟ್ ಬಾವಿ ಮುಟ್ಟಿದ್ದೆ ನಾನು ಬೆಳಿಗ್ಗೆ. ಎಷ್ಟು ಗಂಟೆಗೆ? ಆರುವರೆಗೆ. ಓಕೆ, ನೀವು ಡೈಲಿ ಇದೇ ಬಾವಿಯ ನೀರನ್ನ ಯೂಸ್ ಮಾಡ್ತಾ ಇದ್ದೀರಾ ಕುಡಿಲಿಕ್ಕೆ? 366 ದಿವಸ ಇದೇ ಬಾವಿಯಿಂದ ಕೊಂಡೋಗುದು ನಾನು. ಓಕೆ, ಸೊ ಇಷ್ಟರ ತನಕ ಈ ರೀತಿಯ ಬಿಸಿನೀರು ಕಂಡು ಬಂದಿಲ್ಲ? ಇಲ್ಲ, ಬರಲ್ಲ ಸರ್, ಬರಲ್ಲ. ಓಕೆ, ಇನ್ನು ಇದೇ ಇವತ್ತೇ ಮೊದಲ ಬಾರಿಗೆ ಬಿಸಿನೀರು ಕಂಡು ಬರ್ತಾ ಇರುವಂತದ್ದು? ಇವತ್ತು ಮೊದಲ ಬಾರಿ ಬಿಸಿನೀರು ಕಂಡು ಬರ್ತದೆ. ಈಗ ನೀವು ಏನ್ ಹೇಳಿದ್ರಿ, ಮೊದಲು ತೆಗ್ದಾಗ ಒಂಥರ ಬಿಸಿನೀರು ಬಂತು ಅಂತ ಹೇಳಿ, ಇನ್ನು ಕಂಟಿನ್ಯೂಸ್ ಈಗ ಇವತ್ತು ಬಿಸಿನೀರೇ ಬರ್ತಾ ಇದೇನಲ್ಲ, ಬೆಳಿಗ್ಗೆ ಮಾತ್ರ ಬಂದಿತ್ತ ಅಂತ ಹೇಳಿ? ಅಲ್ಲ, ಈಗ ಸಹ ಬಿಸಿ ಉಂಟು, ಈಗ ಬಿಸಿ ಅಂದ್ರೆ ಜಾಸ್ತಿ ಬಿಸಿ ಇಲ್ಲ, ಬೆಳಿಗ್ಗೆ ತುಂಬಾ ಬಿಸಿ ಇತ್ತು, ಬೆಳಿಗ್ಗೆ ಹೊಗೆ ಎಲ್ಲ ಬರ್ತಿತ್ತು ಬಾವಿಯಲ್ಲಿ. ಬಾವಿಯಿಂದ ಹೊಗೆ ಬರ್ತಾ ಇತ್ತಾ? ಬೆಳಿಗ್ಗೆ ಹೊಗೆ ಬರ್ತಾ, ಈಗ 10 ಗಂಟೆವರೆಗೆ ಹೊಗೆನೇ ಇತ್ತು, ಈಗ ಸ್ವಲ್ಪ ಕಡಿಮೆ ಆಯ್ತು. ಓಕೆ ಓಕೆ, ಸೊ ಈಗ ಸದ್ಯಕ್ಕೆ ಕೂಡ ಬಿಸಿನೀರೇ ಬರ್ತಾ ಉಂಟಾ ಬಾವಿಯಲ್ಲಿ ಅಂತ ಹೇಳಿ? ಬಿಸಿನೀರುಂಟು, ತೆಗೆದು ನೋಡೋ, ಬಿಸಿ ಉಂಟು, ಬಿಸಿ ಉಂಟು. ಈಗ ಬರ್ತಾ, ಜನ ಬರ್ತಾ ನೋಡ್ತಾ ಇದ್ದಾರೆ ತುಂಬಾ ಜನ. ಈಗ ಅಂದ್ರೆ ನಾನು ಪ್ರಮುಖವಾಗಿ ಕೇಳಬೇಕು, ಇದೇ ಮೊದಲ ಬಾರಿಗೆ ಈ ರೀತಿ ಆಗಿರುವಂತದ್ದು, ಎಲ್ಲೋ ಇದ್ರ ಮೊದಲು ಒಂದ್ ಕಡೆ ಪುತ್ತೂರು ಎಲ್ಲೋ ಒಂದ್ ಕಡೆ ಬಾವಿಯಲ್ಲಿ ಬಿಸಿನೀರು ಸಿಗ್ತಾ ಇತ್ತು ಎನ್ನುವಂತ ಮಾಹಿತಿ ಇತ್ತು, ಆದ್ರೆ ಏಕಾಏಕಿ ಇಲ್ಲಿ ಬಿಸಿನೀರು ಲಭ್ಯವಾಗಿರುವಂತದ್ದು, ತಮ್ಮ ಪ್ರಕಾರ ಇನ್ನು ಕಂಟಿನ್ಯೂಸ್ ಆಗಿ ಬಿಸಿನೀರು ಸಿಗ್ಬೋದು ಅಥವಾ ಇವತ್ತು ಮಾತ್ರ ಅಂತ ಹೇಳಿ? ಕಂಟಿನ್ಯೂ ನನಗೆ ಹೇಳಲಿಕ್ಕೆ ಆಗುದು, ನಾಳೆದೆಲ್ಲ ಹೇಳಲಿಕ್ಕೆ ಆಗುದು, ಇವತ್ತು ಫಸ್ಟ್ ಬಂದದ್ದು ನಮಗೆ ಒಂದು ದೇವರ ಹಿಂಬದಿ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಯ್ತು ಅಷ್ಟು ಫಸ್ಟ್ ಆಗಿ ತೆಗುವಾಗ ನೋಡುವಾಗ. ಇವತ್ತು ಆ ನೀರನ್ನು ಯೂಸ್ ಮಾಡಿದ್ರ ತಾವು ಹೇಗೆ ಅಂತೇಳಿ? ಎಲ್ಲರೂ ತಲೆಗೊಲ ಬಂದವರೆಲ್ಲ ತಲೆಗೊಲ ಹಾಕೊಂಡು ಹೋಗ್ತಾರೆ ತೀರ್ಥವಂತ ಇಲ್ಲಿ ದೇವರ ಹಿಂಬದಿ ಅಲ್ಲ, ಸೊ ಕೆಲವರು ತುಂಬಾ ಜನ ಬರ್ತಾರೆ. ಈಗ ನೀವು ಮನೆಯವರ ಬಾವಿ ನೀರು ಇವತ್ತು ಯೂಸ್ ಮಾಡಿದ್ದೀರಾ ಹೇಗೆ ಅಂತೇಳಿ? ನಾವು ಮನೆ ಇವತ್ತು ಯೂಸ್ ಮಾಡಿಲ್ಲ, ಇವತ್ತು ದೇವರಿಗೆ ಬೇರೆ ಬಾವಿನ ತಂದ ನಾನು, ದೇವರಿಗೆ ದೇವರಿಗೆ ಇಡ್ಲಿಕ್ಕೆ ಉಂಟು ನನಗೆ ಡೈಲಿ ಒಂದು ಕೂಡ ಪಡ್ಕೊಂಡೋಗಿ. ಆ ಬಾವಿಯಲ್ಲಿ ಮೀನು ಏನಾದ್ರೂ ಇದೇನಾ ನಾಗೇಶ್ ಅವರೇ? ಮೀನುಂಟು, ಮೀನು ಏನಾಗ್ಲ, ಏನು ಸಾಯ್ಲಿಲ್ಲ ಅಷ್ಟು ಬಿಸಿನೀರು ಇದ್ರು ಕೂಡ ಅಂತೇಳಿ? ಇಲ್ಲ, ಮೀನುಂಟು. ಅಂದ್ರೆ ನೋಡಿದಿರಾ ನೀವು ಈಗಲೂ ಕೂಡ ನೋಡಿದಿರಾ ಅಲ್ಲಿ ಮೀನು ಇದೆ ಅಂತೇಳಿ? ಮೀನಿತ್ತು, ಮೀನು ಮೇಲೆ ಬಂದ್ರಿ, ಮೀನು ಬಿಸಿನೀರಲ್ಲಿ ಮೇಲೆ ಬಂದಿದೆ? ಸ್ವಲ್ಪ ಹೊತ್ತು ನಂತರ ಮೀನು ಮೇಲೆ ಬಂದ್ರಿ ಮೀನು. ಓಕೆ ಓಕೆ, ಸೊ ಬಂದವರೆಲ್ಲ ಬಾವಿ ನೀರನ್ನ ತೀರ್ಥ ಅಂತ ಇವತ್ತು ತೆಗೆದುಕೊಳ್ತಾ ಇದ್ದಾರೆ, ನೀವು ಮಾತ್ರ ಯೂಸ್ ಮಾಡ್ತಾ ಇಲ್ಲ? ಮತ್ತೆ ಕೆಲವರು ಕುಡಿತಾರೆ. ಸೊ ಈಗ ಕೂಡ ಜನ ತುಂಬಾ ಜನ ಬರ್ತಾ ಇದ್ದಾರಾ ನಾಗೇಶ್ ಅವರೇ ಮನೆ ಬಳಿ? ಓಕೆ ಓಕೆ ಓಕೆ, ಎಸ್, ಧನ್ಯವಾದಗಳು ನಾಗೇಶ್, ಡೈಜಿವರ್ಲ್ಡ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ.